ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ ಪರೋಕ್ಷಾಯ ನಮತಾಂ ಕಾಮಧೇನವೇ ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅವತರಿಸಿದ ಪರ್ವಕಾಲವೇ ಇದಾಗಿದೆ ಇಂಥ ಗುರುರಾಯರು ಅವತರಿಸಿದ ಪರ್ವಕಾಲದಲ್ಲಿ ನಾವೇನಾದರೂ ಕೂಡ ಒಂದು ಒಳ್ಳೆಯ ಪುಣ್ಯ ಕಾರ್ಯವನ್ನು ಪ್ರಾರಂಭ ಮಾಡಲೇಬೇಕು ಅದಕ್ಕೋಸ್ಕರ ನಮ್ಮ ಜೀವನವನ್ನೇ ತಪೋರೂಪವನ್ನಾಗಿ ರೂಪಿಸುವ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿರಿ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಒಂದು ಲಕ್ಷ ಬಾರಿ ಬರೆಯುತ್ತೇನೆ ಎಂಬ ದೀಕ್ಷೆಯನ್ನು ಪಡೆದುಕೊಳ್ಳಿ ಏತನ್ ಮೂಲಕವಾಗಿ ಗುರುರಾಯರ ಅಚ್ಚುಮೆಚ್ಚಿನ ಭಕ್ತರಾಗಿರಿ ಹಾಗಿದ್ದರೆ ಇವತ್ತಿನ ದಿವಸ ನೀವು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೆಯಬೇಕಾದರೆ ಈ ಪ್ರವಚನವನ್ನು ಕೇಳುತ್ತಾ ಆಲಿಸುತ್ತಾ ಆಸ್ವಾದಿಸುತ್ತಾ ಕಣ್ಣೀರು ಸುರಿಸುತ್ತಾ ಗುರುರಾಯರಲ್ಲಿ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ನಾಮಲೇಖನವನ್ನು ಮಾಡಿರಿ ಗುರುರಾಯರು ಅವತರಿಸಿದ ಈ ಪರ್ವಕಾಲದಲ್ಲಿ ಗುರುರಾಯರು ಅವತರಿಸಿದ ಕಥೆಯನ್ನು ಈಗ ಕೇಳೋಣ ಕೃಷ್ಣ ಭಟ್ಟ ಎಂಬ ವಿದ್ವಾಂಸರು ಗೌತಮ ಕುಲದಲ್ಲಿ ಪ್ರಾದುರ್ಭವಿಸಿದ್ದಾರೆ ಎಲ್ಲ ವಿದ್ವಜ್ಜನರಿಂದ ಮಾನ್ಯರಾಗಿದ್ದಾರೆ ಪೌಷ್ಟಿಕ ವಂಶದಲ್ಲಿ ಅರವತ್ತು ಅಕ್ಕಲು ಬೀಗ ಮುದ್ರೆ ಮನೆತನದಲ್ಲಿ ಅವತರಿಸಿದ ಇವರು ಚೋಳ ಮಂಡಲ ಚೋಳ ಮಂಡಲದಲ್ಲಿ ವಾಸ ಮಾಡುತ್ತಾರೆ ತಮಿಳುನಾಡಿನ ಭುವನಗಿರಿ ಕ್ಷೇತ್ರವು ಇವರ ತಮರುವೂರು ಸದಾಚಾರ ಸಂಪನ್ನರು ಮಧ್ವ ಸಿದ್ಧಾಂತ ಕುಶಲರು ಸಜ್ಜನರಿಗೆ ಅತ್ಯಂತ ಪ್ರೀತಿಪಾತ್ರರು ಅಷ್ಟೇ ಅಲ್ಲ ವೀಣಾವಾದನ ತತ್ವಜ್ಞರು ಅದ್ವಿತೀಯ ಪಂಡಿತರು ಸಂಗೀತ ವಿದ್ಯೆಯಲ್ಲಿ ಪ್ರಾವೀಣ್ಯವನ್ನು ಪಡೆದ ಶ್ರೇಷ್ಠ ಗುಣಸಂಪನ್ನರು ವಿನಯವಂತರು ವೈದಿಕ ಶಿರೋಮಣಿಗಳು ಕೃಷ್ಣ ಭಟ್ಟರು ಮಾತ್ರ ಅಲ್ಲ ಇವರ ಹಿಂದಿನ ವಂಶ ಪರಂಪರೆಯೇ ಹೀಗೆ ಪ್ರತಿಯೊಬ್ಬರೂ ಕೂಡ ವೀಣಾವಾದನ ಪ್ರವೀಣರು ವಿನಯಾದಿ ಗುಣ ಸಂಪೂ ಸಂಪೂರ್ಣರು ವೀಣಾ ವಾದನದ ಕಲೆ ಪ್ರೌಢಿಮೆ ಅತ್ಯದ್ಭುತ ಸಾಮ್ರಾಜ್ಯಾಧಿಪತಿಯಾದ ಕೃಷ್ಣದೇವರಾಯನಿಗೂ ಕೂಡ ಈ ವಿದ್ಯೆಯನ್ನು ಇವರು ಉಪದೇಶಿಸಿದ್ದರು ಎಂಬುದಾಗಿ ಐತಿಹಾಸಿಕವಾದ ದಾಖಲೆ ಇದೆ ಕೃಷ್ಣದೇವರಾಯನು ಇವರನ್ನು ಆಸ್ಥಾನ ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ದಾನೆ ಇವರ ಗುಣಗಳಿಗೆ ಹಾಗೂ ವಿದ್ಯೆಗೆ ಮಾರು ಹೋದ ಕೃಷ್ಣದೇವರಾಯ ತನ್ನ ತಲೆಯ ಪೇಠದಲ್ಲಿ ಧರಿಸಿದ ಮುತ್ತಿನ ತುರಾಯಿಯನ್ನೇ ಬಹುಮಾನವನ್ನಾಗಿ ನೀಡಿದ್ದಾನಂತೆ ರತ್ನ ಖಚಿತವಾದ ಕಡಗಗಳನ್ನು ಹಾಕಿ ಸನ್ಮಾನ ಮಾಡುತ್ತಾನಂತೆ ಹೀಗೆ ಕೃಷ್ಣ ಭಟ್ಟರಲ್ಲಿ ಇರುವ ಗುಣಗಳನ್ನು ವರ್ಣಿಸಿ ಮುಗಿಸಲು ಹೇಗೆ ತಾನೇ ಸಾಧ್ಯ ಇವರ ಮಗನೇ ಕನಕಾಚಲ ಕೃಷ್ಣ ಭಟ್ಟರಂತೆ ಇವರೂ ಕೂಡ ಅದ್ವಿತೀಯ ಪ್ರಕಾಂಡ ಪಂಡಿತ ವೀಣಾವಾದನ ತತ್ವಜ್ಞ ತಂದೆ ಬಿಂಬ ಎನಿಸಿದರೆ ಕನಕಾಚಲ ಪ್ರತಿಬಿಂಬ ತಂದೆಗೆ ಸಮಾನನಾದ ಪುತ್ರ ಗೌತಮ ವಂಶದ ಪರಂಪರೆಯಲ್ಲಿ ಕೃಷ್ಣ ಭಟ್ಟರ ಮಗನಾದ ಕನಕಾಚಲ ಭಟ್ಟ ಅತ್ಯಂತ ವಿನಯಾದಿ ಗುಣಗಳಿಂದ ಭೂಷಿತರಾಗಿದ್ದಾರೆ ಇವರಿಗೆ ತಿಮ್ಮಣ್ಣ ಭಟ್ಟ ಎಂಬ ಮಗ ಹುಟ್ಟುತ್ತಾರೆ ತಿಮ್ಮಣ್ಣ ಭಟ್ಟರು ಗೋಪಿಕಾಂಬೆ ಎಂಬ ಒಳ್ಳೆಯ ಕುಲದಲ್ಲಿ ಜನಿಸಿದ ಕನ್ಯಾಸ್ತ್ರೀಯನ್ನು ವಿವಾಹವಾಗುತ್ತಾರೆ ತಿಮ್ಮಣ್ಣ ಭಟ್ಟ ಹಾಗೂ ಗೋಪಿಕಾಂಬೆ ಇವರಿಬ್ಬರೇ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಮಾತಾಪಿತೃಗಳು ತಿಮ್ಮಣ್ಣ ಭಟ್ಟರಿಗೆ ಯಾವ ಗುಣಗಳಲ್ಲಿಯೂ ಕೂಡ ನ್ಯೂನತೆ ಇರಲಿಲ್ಲ ವಿದ್ಯೆ ವಿನಯ ಕಲೆ ಎಲ್ಲವೂ ಕೂಡ ರಕ್ತಗತವಾಗಿಯೇ ಇತ್ತು ಆದರೆ ವಿಧಿಯ ಲೀಲೆ ಇವರಿಗೆ ಮಕ್ಕಳಿರಲಿಲ್ಲ ವಿವಾಹವಾದರೂ ಕೂಡ ಇವರಿಗೆ ಮಕ್ಕಳಾಗಲಿಲ್ಲ ತಿರುಪತಿ ಶ್ರೀನಿವಾಸ ದೇವರ ಪರಮ ಭಕ್ತರು ಅಧ್ಯಾತ್ಮಶಾಸ್ತ್ರದಲ್ಲಿ ನಿರಂತರ ಆಸಕ್ತರು ಆಗಿರುವ ತಿಮ್ಮಣ್ಣ ಭಟ್ಟರು ಮಕ್ಕಳಿಗೋಸ್ಕರ ತಿರುಪತಿ ಶ್ರೀನಿವಾಸ ದೇವರನ್ನು ಸೇವೆ ಮಾಡಬೇಕು ಎಂಬ ಸಂಕಲ್ಪವನ್ನು ಮಾಡುತ್ತಾರೆ ತಿಮ್ಮಣ್ಣ ಭಟ್ಟರ ಬಗ್ಗೆ ಇನ್ನಷ್ಟು ಪರಿಚಯವನ್ನು ಹೇಳಬೇಕೆಂದರೆ ಇವರ ವಂಶದ ಹಿರಿಯರ ಇವರ ವಂಶದ ಹಿರಿಯರ ಬಳುವಳಿಯೊಂದಿಗೆ ಧರ್ಮದಿಂದ ವಿದ್ಯೆ ಹಾಗೂ ಧನವನ್ನು ಇವರು ಪಡೆದುಕೊಂಡಿರುತ್ತಾರೆ ವಾದವನ್ನು ಮಾಡಿ ಪ್ರತಿವಾದಿಗಳನ್ನು ಜಯಿಸಿ ಹಗಲು ದೀಬಟಿಕೆ ಎಂಬ ಬಿರುದಾವಳಿಗಳನ್ನು ಪಡೆದಿರುತ್ತಾರೆ ಪ್ರತಿವಾದಿಗಳ ಮಾತಿನ ಅಂಧಕಾರವನ್ನು ಸೂರ್ಯನು ಹೋಗಲಾಡಿಸುತ್ತಾನೆಯೇ ಸಾಧ್ಯವಿಲ್ಲ ಹಗಲಿನಲ್ಲಿ ಪ್ರಪಂಚವನ್ನು ಬೆಳಗಬಹುದು ಆದರೆ ಪ್ರತಿವಾದಿಗಳ ಮಾತಿನ ಅಂಧಕಾರವನ್ನು ಸೂರ್ಯನೂ ಕೂಡ ಪರಿಹರಿಸಲಾರನು ಆದರೆ ತಿಮ್ಮಣ್ಣ ಭಟ್ಟರು ಹಗಲಿನಲ್ಲಿ ಇದ್ದ ಪ್ರತಿವಾದಿಗಳ ಅಜ್ಞಾನವೆಂಬ ಅಂಧಕಾರವನ್ನು ಪರಿಹರಿಸಿದ್ದಾರೆ ಆದ ಕಾರಣ ಹಗಲಿನಲ್ಲಿಯೂ ದೀವಟಿಕೆಯನ್ನು ತೋರಿದ ಇವರಿಗೆ ಹಗಲು ದೀವಟಿಕೆ ಎಂಬ ಬಿರುದನ್ನು ನೀಡುತ್ತಾರೆ ಬ್ರಾಹ್ಮಣ ಶ್ರೇಷ್ಠರಾದ ತಿಮ್ಮಣ್ಣ ಭಟ್ಟರು ಯಜನ ಯಾಜನ ದಾನ ಪ್ರತಿಗ್ರಹ ಅಧ್ಯಯನ ಅಧ್ಯಾಪನವೆಂಬ ಬ್ರಾಹ್ಮಣೋಚಿತ ಕರ್ಮಗಳಲ್ಲಿ ನಿರಂತರವಾಗಿ ಆಸಕ್ತರಾಗಿದ್ದಾರೆ ಇಷ್ಟು ತಿಮ್ಮಣ್ಣ ಭಟ್ಟರ ಸಂಕ್ಷೇಪ ಪರಿಚಯ ಇವರು ವಿಜಯನಗರದಲ್ಲಿ ವಾಸ ಮಾಡ್ತಾ ಇದ್ರು ಸುಖ ಸಮೃದ್ಧಿಗಳನ್ನು ಹೊಂದಿದ್ರು ಆದರೂ ಕೂಡ ಇವರಿಗೆ ಮಕ್ಕಳೇ ಆಗಲಿಲ್ಲ ಇದರಿಂದ ಅವರಿಗೆ ದುಃಖವಾಯಿತು ಬಹಳವಾಗಿ ಆಲೋಚಿಸಿ ತಿರುಪತಿ ಶ್ರೀನಿವಾಸನ ಸೇವೆಯನ್ನು ಮಾಡಲು ನಿರ್ಧಾರವನ್ನು ಮಾಡ್ತಾರೆ ಶ್ರೀನಿವಾಸನನ್ನು ಪರಿಪೂರ್ಣವಾಗಿ ಆರಾಧನೆ ಮಾಡುವುದಕ್ಕೋಸ್ಕರ ತಿರುಮಲ ಕ್ಷೇತ್ರಕ್ಕೆ ತೆರಳುತ್ತಾರೆ ಅಲ್ಲಿಯೇ ಅನೇಕ ವರ್ಷಗಳ ಕಾಲ ವಾಸ ಮಾಡಿ ದೇವರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ ಹೀಗೆ ತಿಮ್ಮಣ್ಣ ಭಟ್ಟರು ಹಾಗೂ ಗೋಪಿಕಾಂಬೆ ಇಬ್ಬರೂ ಕೂಡ ತಿರುಪತಿ ಶ್ರೀನಿವಾಸನ ವಿವಿಧ ರೀತಿಯ ಆರಾಧನೆಯನ್ನು ಮಾಡಿ ಮಾಡಿ ಮೊದಲೇ ಇಂದ್ರಿಯ ನಿಗ್ರಹವನ್ನು ಹೊಂದಿದ್ದರೂ ಮತ್ತಷ್ಟು ಹೆಚ್ಚಿನ ಇಂದ್ರಿಯ ನಿಗ್ರಹವನ್ನು ಹೊಂದಿ ಮೊದಲೇ ತಪಸ್ಸಿನಿಂದ ದೇಹವನ್ನು ಕೃಷವನ್ನಾಗಿ ಮಾಡಿಕೊಂಡಿದ್ದರೂ ಕೂಡ ಮಕ್ಕಳ ನೆಪದಿಂದ ಪುನಃ ದೇಹವನ್ನು ಮತ್ತಷ್ಟು ಕೃಶವನ್ನಾಗಿ ಮಾಡಿ ಶ್ರೀನಿವಾಸನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ ಕುಲದೇವನಾದ ಶ್ರೀನಿವಾಸನು ಈ ಶ್ರೇಷ್ಠರಾದ ಭಕ್ತರಿಗೆ ಅನುಗ್ರಹವನ್ನು ಮಾಡದೇ ಇರ್ತಾನೇನು ಸಂತೃಪ್ತನಾದ ಶ್ರೀನಿವಾಸನು ಆ ದಂಪತಿಗಳಿಗೆ ಪೂರ್ಣವಾದ ಅನುಗ್ರಹವನ್ನು ಮಾಡುತ್ತಾನೆ ಭಗವಂತನ ಅನುಗ್ರಹವನ್ನು ಪಡೆದು ಈ ದಂಪತಿಗಳು ಹಿಂತಿರುಗ್ತಾರೆ ಕಂಚಿಯ ಸಮೀಪದಲ್ಲಿ ಕಾವೇರಿ ಪಟ್ಟಣ ಎಂಬ ಇರುತ್ತೆ ಅಲ್ಲಿ ಪುನಃ ಶ್ರೀಮನ್ನಾರಾಯಣನ ಸೇವೆಯನ್ನು ಮಾಡ್ತಾ ಕೆಲವು ವರ್ಷಗಳ ಕಾಲ ವಾಸವನ್ನು ಮಾಡ್ತಾರೆ ತಿಮ್ಮಣ್ಣ ಭಟ್ಟರಿಗೆ ತಿರುಪತಿ ಶ್ರೀನಿವಾಸದೇವರ ಅನುಗ್ರಹದಿಂದ ಒಬ್ಬ ಹೆಣ್ಣು ಮಗಳು ಜನಿಸ್ತಾಳೆ ಅವಳಿಗೆ ವೆಂಕಟಾಂಬ ಎಂಬ ಶ್ರೀನಿವಾಸನ ಹೆಸರನ್ನೇ ನಾಮಕರಣವನ್ನಾಗಿ ಮಾಡ್ತಾರೆ ಅನಂತರ ಅದೇ ಶ್ರೀನಿವಾಸನ ಅನುಗ್ರಹದಿಂದ ಒಬ್ಬ ಗಂಡು ಮಗುವಿಗೂ ಕೂಡ ಇವರು ಜನ್ಮವನ್ನು ನೀಡುತ್ತಾರೆ ಈ ಪುತ್ರನಿಗೆ ಗುರುರಾಜ ಎಂಬ ಹೆಸರನ್ನು ಇಟ್ಟು ನಾಮಕರಣವನ್ನು ಮಾಡುತ್ತಾರೆ ಈ ಗುರುರಾಜ ಎಂಬ ವ್ಯಕ್ತಿಯೇ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಅಣ್ಣ ವೆಂಕಟಾಂಬೆ ಅಕ್ಕ ಇವರಿಬ್ಬರೂ ಕೂಡ ಕೀರ್ತಿ ಮತ್ತು ಪ್ರತಾಪಗಳಂತೆ ಇವರ ವಂಶದಲ್ಲಿ ದೇದೀಪ್ಯಮಾನರಾಗಿದ್ದಾರೆ ಆದರೂ ತಿಮ್ಮಣ್ಣ ಭಟ್ಟರಿಗೆ ಸಂತೋಷವಾಗುವುದಿಲ್ಲ ಮತ್ತೊಬ್ಬ ಮಗನು ಬೇಕು ಎಂಬ ಅಪೇಕ್ಷೆಯುಂಟಾಗುತ್ತೆ ಅದಕ್ಕೋಸ್ಕರ ವಿವಿಧ ರೀತಿಯ ತಪಸ್ಸುಗಳಲ್ಲಿ ದಂಪತಿಗಳು ನಿರತರಾಗಿದ್ದಾರೆ ಕಠಿಣವಾದ ಸೇವೆಯಲ್ಲಿ ಆಸಕ್ತರಾಗಿದ್ದಾರೆ ಹಿಂದೆ ಜನಿಸಿದ ಇಬ್ಬರು ಮಕ್ಕಳಿಗಿಂತಲೂ ಹೆಚ್ಚಿನ ತಪಸ್ಸನ್ನು ಮಾಡಿ ಕುಲದೇವನಾದ ಶ್ರೀನಿವಾಸನ ಪರಿಪೂರ್ಣವಾದ ಅನುಗ್ರಹವನ್ನು ತದೇಕ ಚಿತ್ತದಿಂದ ಇವರು ಪ್ರಾರ್ಥನೆಯನ್ನು ಮಾಡುತ್ತಾರೆ ದೇವಶ್ರೇಷ್ಠರು ತಮ್ಮ ಹೊಟ್ಟೆಯಲ್ಲಿ ಜನಿಸಬೇಕಾಗಿದೆ ಅದಕ್ಕೋಸ್ಕರ ಸಂಪೂರ್ಣವಾದ ಅನುಗ್ರಹವು ಉಂಟಾಗಬೇಕಾಗಿದೆ ಆದ್ದರಿಂದ ಇಲ್ಲಿಯ ತನಕ ಯಾರಿಂದಲೂ ಮಾಡಲು ಸಾಧ್ಯವಾಗದ ಕಠಿಣವಾದ ತಪಸ್ಸನ್ನು ಆಚರಿಸಿ ಗುರುರಾಯರ ಅವತಾರಕ್ಕೆ ಇವರು ವೇದಿಕೆಯಾಗಿ ಸಜ್ಜಾಗುತ್ತಿದ್ದಾರೆ ಇತರ ದೇವಿಯು ಮಹಿದಾಸ ಎಂಬ ಭಗವಂತನನ್ನು ಗರ್ಭದಲ್ಲಿ ಧಾರಣೆ ಮಾಡಿದಂತೆ ಗೋಪಿಕಾಂಬೆಯು ಶ್ರೀನಿವಾಸನ ಅನುಗ್ರಹದಿಂದ ದೇವ ಗರ್ಭವನ್ನು ಧಾರಣೆ ಮಾಡಿದ್ದಾರೆ ಭಕ್ತರ ಕಲ್ಪವೃಕ್ಷವನ್ನು ಉದರದಲ್ಲಿ ಧರಿಸಿದ ಗೋಪಿಕಾಂಬೆಯು ಕಲ್ಪವೃಕ್ಷದ ತಾಯಿಯಾಗಿದ್ದಾರೆ ತಾಯಿಯಾಗಿದ್ದಾರೆ ಅಸವಿಷ್ಟುತಂ ದ್ವಿಜೇಂದ್ರ ಪತ್ನಿ ಶುಭ ಪರಿಪೂರ್ಣ ದೃಷ್ಟಿ ಭಾಜಿ ಅಖಿಲ ದ್ವಿಜ ರಾಜವಂದನೀಯಂ ದ್ವಿಜರಾಜಂ ದಿಗಿ ವಾಮರಾಧಿಪಸ್ಯ ಈ ಶ್ಲೋಕದಲ್ಲಿ ಗುರುರಾಯರು ಅವತರಿಸಿದ ಪವಿತ್ರ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು ವರ್ಣಿಸಿದ ಗುರುರಾಯರ ಅವತಾರದ ಈ ಪವಿತ್ರ ಶ್ಲೋಕವನ್ನು ಪುನಃ ಮತ್ತೊಮ್ಮೆ ಶ್ರವಣ ಮಾಡಿ ಧನ್ಯರಾಗಿರಿ ಅಸವಿಷ್ಟುತಂ ದ್ವಿಜೇಂದ್ರ ಪತ್ನಿ ಶುಭಲಗ್ನೇ ಪರಿಪೂರ್ಣ ದೃಷ್ಟಿಭಾಜಿ ಅಖಿಲದ್ವಿಜರಾಜವಂದನೀಯ ದ್ವಿಜರಾಜಂ ದಿಗಿ ಚಂದ್ರ ಹಾಗೂ ಗುರುಗ್ರಹಗಳ ಗುರುಗ್ರಹಗಳ ದೃಷ್ಟಿಯನ್ನು ಹೊಂದಿರುವ ಅತ್ಯಂತ ಮಂಗಳಕರವಾದ ಶುಭ ಲಗ್ನದಲ್ಲಿ ಗೋಪಿಕಾಂಬೆಯು ತನ್ನ ಗರ್ಭದಲ್ಲಿ ಧರಿಸಿದ ಮಗುವಿಗೆ ಜನ್ಮವನ್ನು ನೀಡುತ್ತಾರೆ ಪೂರ್ವ ದಿಕ್ಕು ಚಂದ್ರನನ್ನು ಹೇಗೆ ಪ್ರಸವಿಸುತ್ತದೋ ಅದರಂತೆ ಕಲಿಯುಗದ ಎಲ್ಲ ಶ್ರೇಷ್ಠರಿಂದ ನಮಸ್ಕಾರಕ್ಕೆ ಅರ್ಹರಾದ ಭಕ್ತರನ್ನು ಮೋಕ್ಷಕ್ಕೆ ಕರೆದೊಯ್ಯುವ ಶ್ರೇಷ್ಠ ಪುತ್ರನಿಗೆ ಜನ್ಮವನ್ನು ನೀಡುತ್ತಾರೆ ಋಷಭಲಗ್ನ ಸುಮುಹೂರ್ತ ಮನ್ಮಥನಾಮ ಸಂವತ್ಸರ ಫಾಲ್ಗುಣ ಮಾಸ ಶುಕ್ಲಪಕ್ಷ ಸಪ್ತಮಿಯ ದಿವಸ ಗುರುವಾರದಲ್ಲಿ ಮೃಗಶಿರಾ ನಕ್ಷತ್ರವು ಋಷಭರಾಶಿಯಲ್ಲಿದ್ದಾಗ ದೇವಲೋಕದಿಂದ ತೀರ್ಥ ಗುರುಸಾರ್ವಭೌಮರು ಭುವನಗಿರಿ ಕ್ಷೇತ್ರದಲ್ಲಿ ಗೋಪಿಕಾಂಬೆಯಿಂದ ಅವತರಿಸಿದ್ದಾರೆ ಆಗ ಒಂದು ಸಾವಿರದ ಐದುನೂರ ತೊಂಬತ್ತೈದನೆಯ ದಿನಾಂಕ ಪುತ್ರೋತ್ಸವದ ವಾರ್ತೆಯನ್ನು ಕೇಳ್ತಾ ಇರುವಂತೆ ತಂದೆಯಾದ ತಿಮ್ಮಣ್ಣಾಚಾರ್ಯರು ಮಂಗಳ ಸ್ಥಾನವನ್ನು ಆಚರಿಸ್ತಾರೆ ಆನಂದವೆಂಬ ಸಮುದ್ರದಲ್ಲಿ ಮುಳುಗಿ ಪಿತೃದೇವತೆಗಳ ಋಣವೆಂಬ ಸಮುದ್ರದಿಂದ ಮೇಲಕ್ಕೆ ಎದ್ದು ತಮ್ಮನ್ನೇ ತಾವು ಧನ್ಯರೆಂದು ಭಾವಿಸುತ್ತಾರೆ ಹೀಗೆ ಇಂದಿನ ಸುಮುಹೂರ್ತದಲ್ಲಿ ಜನಿಸಿದ ಆ ಮಗುವಿಗೆ ತಿಮ್ಮಣ್ಣ ಭಟ್ಟರು ವೆಂಕಟನಾಥ ಎಂಬುದಾಗಿ ತಿರುಪತಿ ಶ್ರೀನಿವಾಸದೇವರ ಹೆಸರನ್ನೇ ನಾಮಕರಣವನ್ನಾಗಿ ಮಾಡುತ್ತಾರೆ ಈ ಹೆಸರು ಈ ವ್ಯಕ್ತಿಗೆ ಅತ್ಯಂತ ಸಾರ್ಥಕ ಏಕೆಂದರೆ ವೆಂಕಟೇಶನನ್ನು ಎಲ್ಲ ಭಕ್ತರು ಕೂಡ ನಮಸ್ಕಾರವನ್ನು ಮಾಡುತ್ತಾರೆ ಅದರಂತೆ ಈ ಬಾಲಕನಿಗೂ ಕೂಡ ಮುಂದೊಂದು ದಿನ ಎಲ್ಲ ಭಕ್ತರು ಕೂಡ ನಮಸ್ಕಾರ ಮಾಡುತ್ತಾರೆ ಎಂಬ ಸೂಚನೆಯ ಏನೋ ಎಂಬಂತೆ ತಿರುಪತಿ ಶ್ರೀನಿವಾಸ ದೇವರ ಹೆಸರನ್ನೇ ಆ ಮಗುವಿಗೆ ನಾಮಕರಣ ಮಾಡಿದ್ದಾರೆ ತಿಮ್ಮಣ್ಣ ಭಟ್ಟರು ಶ್ರೇಷ್ಠ ಸುಪುತ್ರನ ಜನನದಿಂದ ಅತ್ಯಂತ ಸಂತುಷ್ಟರಾಗಿ ಎಲ್ಲರಿಗೂ ಕೂಡ ಧಾರಾಳವಾಗಿ ದಕ್ಷಿಣೆಗಳನ್ನು ನೀಡುತ್ತಾರೆ ವಿವಿಧ ಬಗೆಯ ದಾನಗಳನ್ನು ಕೂಡ ಮಾಡುತ್ತಾರೆ ಆಗಮಿಸಿದ ಪ್ರತಿಯೊಬ್ಬರೂ ಕೂಡ ಆ ಮಗುವಿಗೆ ಆಶೀರ್ವಾದವನ್ನು ಮಾಡಿ ಹರಸಿ ಅಲ್ಲಿಂದ ತೆರಳುತ್ತಾರೆ ಹೀಗೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ಪರ್ವಕಾಲದಲ್ಲಿ ಗುರುರಾಯರು ತಮಿಳುನಾಡಿನ ಭುವನಗಿರಿ ಕ್ಷೇತ್ರದಲ್ಲಿ ಅವತರಿಸಿದ್ದಾರೆ ತನ್ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ತತ್ವಜ್ಞಾನವನ್ನು ನೀಡಲು ಆಗಮಿಸಿದ್ದಾರೆ ಇಂಥ ಗುರುರಾಯರಿಗೆ ನಾವು ಪ್ರತಿ ಕ್ಷಣವೂ ಕೂಡ ಚಿರಋಣಿಯಾಗಿರಬೇಕು ಅದಕ್ಕೋಸ್ಕರ ಅವರ ಅನುಗ್ರಹವನ್ನು ಕೂಡ ಬೇಡಬೇಕು ಗುರುರಾಯರ ಅವತರಿಸಿದ ಈ ಪವಿತ್ರ ಪರ್ವಕಾಲದಲ್ಲಿ ಗುರುರಾಯರ ಶ್ರೀರಾಘವೇಂದ್ರೆಂಬ ಎಂಬ ನಾಮಲೇಖನವನ್ನು ಮಾಡುವ ಸತ್ಸಂಕಲ್ಪವನ್ನು ಮಾಡೋಣ ತನ್ಮೂಲಕವಾಗಿ ಇಂದಿನ ದಿನವನ್ನು ಸಾರ್ಥಕಗೊಳಿಸೋಣ ಶ್ರೀರಾಘವೇಂದ್ರ ಎಂಬ ನಾಮಲೇಖಕ ಪುಸ್ತಕಕ್ಕಾಗಿ ನಮ್ಮನ್ನು ಕೇವಲ ವಾಟ್ಸಾಪ್ ಮೂಲಕ ಸಂಪರ್ಕಿಸಿ ಎಸ್ಸರ್ವ ಗುಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಿಯ ಬಾಲಂ ವಿಷ್ಣು ಮೇ శీక్రిష్నార్ పనమస్తు